ಯಕ್ಸಂಬಾ ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 14ನೇ ಹಣಕಾಸು ಯೋಜನೆಯಡಿಯಲ್ಲಿ ಮಂಜೂರಾದ ತಲಾ 20 ಲಕ್ಷ ರೂಪಾಯಿ ವೆಚ್ಚದ ಮಹಾದೇವ ಮಂದಿರದ ಸಮುದಾಯ ಭವನ, ಆದಿನಾಥ್ ದಿಗಂಬರ್ ಜೈನ್ ಮಂದಿರದ ಸಮುದಾಯ ಭವನ ಹಾಗೂ ಮರಾಠ ಮಂಡಳದ ಸಮುದಾಯ ಭವನಗಳನ್ನು ಆಶಾಜ್ಯೋತಿ ವಿಶೇಷ ಮಕ್ಕಳ ಶಾಲೆಯ ಅಧ್ಯಕ್ಷ ಜ್ಯೋತಿಪ್ರಸಾದ್ ಜೊಲ್ಲೆ ಹಾಗೂ ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವ ಪ್ರಸಾದ್ ಜೊಲ್ಲೆ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬೀರೇಶ್ವರ ಸಂಸ್ಥೆ ಅಧ್ಯಕ್ಷ ಜಯಾನಂದ್ ಜಾಧವ್, ಜ್ಯೋತಿ ಸಂಸ್ಥೆಯ ನಿರ್ದೇಶಕ ಕಲ್ಲಪ್ಪ ಜಾಧವ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶ್ರೀದೇವಿ ಮಠಪತಿ, ಉಪಾಧ್ಯಕ್ಷೆ ಗೀತಾ ನಾಯಕ್, ಸದಸ್ಯರಾದ ಮತಾಬ್ ಮಕಾಂದಾರ್, ಮನೋಹರ್ ಕುಪ್ಪಾನಟ್ಟಿ, ರಾಜು ಪಾಂಗಂ, ಉಮೇಶ್ ಪೊದ್ದಾರ್, ಶೀತಲ್ ಖೋತ್, ಸುಜಾತಾ ಖೋತ್, ದಯಾನಂದ್ ಕಾಡಾಪುರೆ, ಶಿವರಾಜ್ ಜೊಲ್ಲೆ, ಮಂಜುಶ್ರೀ ಕಟ್ಟೇಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಒಂದು ಕಾರ್ಯವನ್ನು ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಮೊದಲನೇ ಬಾರಿ ಆರ್ಎಸ್ ಬಂದಾಗ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂದರು, ಎರಡನೇ ಬಾರಿ ಅದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮತ್ತೊಂದು ಸೇರಿಸಿದರು, ಅದೇನಂದರೆ ಸಬ್ ಕಾ ವಿಶ್ವಾಸ್. ಈ ರೀತಿ ಎಲ್ಲರನ್ನ ಸೇರಿ ಇವತ್ತು ನೋಡಿರ್ಬೋದು, ಕಳೆದು 7 ವರ್ಷದಲ್ಲಿ ಅವರು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರಿಗಿರ್ಬೋದು, ಅದು ಸೈನಿಕರಿರ್ಬೋದು, ರೈತರಿರ್ಬೋದು, ಮಹಿಳೆಯರಿರ್ಬೋದು, ಈ ರೀತಿ ಯುವಕರಿರ್ಬೋದು, ಈ ರೀತಿ ಎಲ್ಲ ವರ್ಗದವ್ರಿಗೂ ಕೂಡ ಒಗ್ಗಟ್ಟಾಗಿ ಸೇರಿಸಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು, ಆ ಒಂದು ಕನಸನ್ನು ಇಟ್ಕೊಂಡು ಇವತ್ತು ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಉದಾಹರಣೆ, ರೈತರಿಗೆ ಇವತ್ತು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಪ್ರಾರಂಭ ಮಾಡಿದರು. ಪ್ರತಿ ವರ್ಷ ಬಡ ರೈತರಿಗೆ 6,000 ಸಮ್ಮಾನ ನಿಧಿ ಕೊಡುವ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಯುವಕರಿಗೋಸ್ಕರ ಮೇಕ್ ಇನ್ ಇಂಡಿಯಾ ಇರ್ಬೋದು, ಮುದ್ರಾ ಯೋಜನೆ ಇರ್ಬೋದು, ಮತ್ತು ಎಲ್ಲಕ್ಕಿಂತ ಮಹತ್ವದ ಅಂದರೆ ಮಹಿಳೆಯರಿಗೋಸ್ಕರ ಅವ್ರಿಗೆ ಏನು ಗ್ಯಾಸ್ ಸಿಲಿಂಡರ್ ಯೋಜನೆ, ಉಜ್ವಲ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಸುಮಾರು 70 ವರ್ಷದ ಸ್ವಾತಂತ್ರ್ಯದಲ್ಲಿ ಅನೇಕ ಪ್ರಧಾನಮಂತ್ರಿಗಳು ಬಂದರು ಮತ್ತು ಹೋದರು, ಆದರೆ ಬರೇ 5 ವರ್ಷದಲ್ಲಿ 8 ಕೋಟಿ ಮಹಿಳೆಯರಿಗೆ ಉಚಿತ ಗ್ಯಾಸ್ ಕನೆಕ್ಷನ್ ಕೊಡೋ ಕನಸು ಯಾರಾದರೂ ಕಂಡಿದ್ದರೆ ಅದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆ ಅನ್ನಿಸ್ತದೆ. ಕೋವಿಡ್ ವಾರಿಯರ್ ಕಿಟ್ ಅಂತ ಮಾಡಿ, ಅಂದರೆ ಒಂದು ಥರ್ಮೋಮೀಟರ್, ಆಕ್ಸಿಮೀಟರ್, ಸ್ಯಾನಿಟೈಸರ್ ಮತ್ತು ಮಾಸ್ಕ್, ಈ ರೀತಿಯಾದಂಥ ಒಂದು ಕಿಟ್ ಮಾಡಿ ಎಲ್ಲ ಕೋವಿಡ್ ವಾರಿಯರ್ಸ್, ಸುಮಾರು 6,000ಕ್ಕಿಂತಲೂ ಜಾಸ್ತಿ ಕೋವಿಡ್ ವಾರಿಯರ್ಸ್ಗೆ ಹಂಚಿದ್ವಿ. ಮತ್ತು ಐಸೋಲೇಷನ್ ಕಿಟ್, ಯಾರ್ಯಾರು ಕೊರೋನಾ ಆಗಿದೆ ಇಡೀ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸುಮಾರು 600 ಹಳ್ಳಿಗಳಲ್ಲಿ ಆ ಐಸೋಲೇಷನ್ ಕಿಟ್ಟು ಕೂಡ ಕೊಡೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಮತ್ತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ, ಏನು ನಾವು 8 ಕೋವಿಡ್ ಸೆಂಟರ್ಗಳನ್ನು ಪ್ರಾರಂಭ ಮಾಡಿದ್ದೀವಿ, ಈ ಎಲ್ಲ 8 ಕೋವಿಡ್ ಸೆಂಟರ್ಗಳಲ್ಲಿ ಸುಮಾರು 600ಕ್ಕಿಂತ ಹೆಚ್ಚು ಪೇಷಂಟ್ಸ್ಗಳನ್ನು ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿಂದ ಒಂದು ಆರೋಗ್ಯವಂತ ಮಾಡಿ ಹೆಲ್ದಿ ಕಂಡೀಷನ್ದಲ್ಲಿ ಆ ಎಲ್ಲ 600 ಜನರನ್ನು ಡಿಸ್ಚಾರ್ಜ್ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಹಳ ಅಭಿಮಾನ ಅನ್ನಿಸ್ತದೆ. ಮತ್ತು ಇದು ನಮ್ಮ ಪಟ್ಟಣ ಪಂಚಾಯಿತಿಯ ಕಾಲಾವಧಿಯ ಕೊನೆ ವರ್ಷ ಇರೋದ್ರಿಂದ ಮೊಟ್ಟ ಮೊದಲನೇದಾಗಿ ಈ ಒಂದು 5 ವರ್ಷ ನಿಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕೆ ನೀವೆಲ್ಲರೂ ಕೂಡ ಅವಕಾಶ ಮಾಡಿದ್ದಕ್ಕೆ ನಾನು ಜೊಲ್ಲೆ ಪರಿವಾರ ವತಿಯಿಂದ ಮತ್ತು ನಮ್ಮೆಲ್ಲ ಪಟ್ಟಣ ಪಂಚಾಯತ್ ಸದಸ್ಯರ ವತಿಯಿಂದ ನಿಮಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ.